बीटीएम लेआउट बीजेपी अभ्यर्थी श्रीधर रेड्डी पर राजीव चंद्रशेखर प्रचार नामपत्र सलिके बळिक माध्यम मुंदेयू कूड़ा मातनाडिदरु राजीव चंद्रशेखर बीटीएम लेआउट नल्लि बदलावणे तरलु नावु निर्धार माडिद्देवे 150 सीट बरुत्ते अन्नोदु रामलिंगा रेड्डी अवर कनसु ಆದರೆ ಈ ಬಾರಿ ಬಿಜೆಪಿ 135 ರಿಂದ 150 ಸೀಟ್ ಗೆಲ್ಲಲಿದೆ ಮತ್ತೆ ಡಬಲ್ ಎಂಜಿನ್ ಸರ್ಕಾರ ಬರಲಿದೆ ಅಂತ ರಾಜೀವ್ ಚಂದ್ರಶೇಖರ್ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದ ರಾಮಲಿಂಗಾರೆಡ್ಡಿ ಕುಟುಂಬದ ರಾಜಕೀಯ ಈ ಬಾರಿ ನಡೆಯಲ್ಲ ಬಿಟಿಎಂ ಜನರ ಭವಿಷ್ಯ ರಾಜ್ಯದ ಭವಿಷ್ಯಕ್ಕಾಗಿ ಚುನಾವಣೆ ಭ್ರಷ್ಟಾಚಾರಕ್ಕೆ ಹೆಸರಾದ ಕಾಂಗ್ರೆಸ್ ಅನ್ನು ಧಿಕ್ಕರಿಸಿ ಕಮಲಕ್ಕೆ ಮತ ನೀಡಿ ಅಂತ ಬಿಜೆಪಿ ಅಭ್ಯರ್ಥಿ ಶ್ರೀಧರ್ ರೆಡ್ಡಿ ಪರ ಪ್ರಚಾರ ಮಾಡಿದಂತಹ ರಾಜೀವ್ ಚಂದ್ರಶೇಖರ್ ಅವರು ಹೇಳಿದ್ದ ನಾನು ನಾಯಕರು ಶ್ರೀಧರ್ ರೆಡ್ಡಿ ಅವರ ಸಪೋರ್ಟ್ ಫಾರ್ ದಟ್ ಸಪೋರ್ಟ್ ಐ ಹ್ಯಾವ್ ಕಮ್ ಟುಡೇ ಈ ಚುನಾವಣೆ ಅತ್ಯಂತ ಒಂದರ ಮಹತ್ವದ ಚುನಾವಣೆ ನಮ್ಮದು ಬಿಟಿಎಂ ಭವಿಷ್ಯಕ್ಕಾಗಿ ನಮ್ಮ ಬೆಂಗಳೂರು ಭವಿಷ್ಯಕ್ಕಾಗಿ ಮತ್ತು ರಾಜ್ಯದ ಭವಿಷ್ಯಕ್ಕಾಗಿ ಇದು ಅತ್ಯಂತ ಮಹತ್ವ ಚುನಾವಣೆ ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಇಟ್ ಇಸ್ ಅನ್ ಎಲೆಕ್ಷನ್ ದಟ್ ವಿಲ್ ಡಿಸೈಡ್ ದ ಫ್ಯೂಚರ್ ಆಫ್ ಕರ್ನಾಟಕ ಫ್ಯೂಚರ್ ಆಫ್ ಬೆಂಗಳೂರು ಮತ್ತು ಫ್ಯೂಚರ್ ಆಫ್ ಬಿಟಿಎಂ ಯಾಕೆಂದ್ರೆ ಕಾಂಗ್ರೆಸ್ ಒಂದು ಒಂದರ ಅವರದು ಸ್ಟೇಟಸ್ ಕೋ ಇಸ್ ಟು ಮೇಕ್ ಕರ್ನಾಟಕ ಅವರದು ಎಟಿಎಂ ಅವರದು ಕರಪ್ಷನ್ ಅವರದು ಭ್ರಷ್ಟಾಚಾರ ರಿಜೆಕ್ಟ್ ಮಾಡಿ ಈ ಬಾರಿ ಬಿಟಿಎಂ ಅಲ್ಲಿ ಶ್ರೀಧರ್ ರೆಡ್ಡಿ ಮತ್ತು ನರೇಂದ್ರ ಮೋದಿ ಮತ್ತು ಕಮಲ ಬಿಜೆಪಿ ಗೆ ಒಂದು ವೋಟ್ ಕೊಡಿ ಮತ ನೀಡಿ ಅದು ಒಂದು ರಿಕ್ವೆಸ್ಟ್ ಫಾರ್ ಆಲ್ ವೋಟರ್ಸ್ ಆಫ್ ಬಿಟಿಎಂ ಲೇಔಟ್ ಟು ಮೇಕ್ ಅ ಚೇಂಜ್ ಇನ್ ಬಿಟಿಎಂ ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.